हाय फ्रेंड्स, ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತಾ ಇದೆ. ಅದು ಕೂಡ ಭಾರತದ ನೆಲದಲ್ಲಿ. ಈ ಬಾರಿ ವಿಶ್ವಕಪ್ ಜಯಿಸಲು ತವರಿನಲ್ಲಿ ಟೂರ್ನಿ ಆಯೋಜನೆಗೊಂಡಿರುವುದರಿಂದ ಪ್ರಶಸ್ತಿ ಗೆಲ್ಲಲು ಭಾರತ ತಂಡಕ್ಕೆ ಒಳ್ಳೆಯ ಅವಕಾಶ ಅಂತಾನೆ ಹೇಳಬಹುದು. 1983ರಲ್ಲಿ ಮೊದಲ ಬಾರಿ ವಿಶ್ವಕಪ್ ಗೆದ್ದಾಗಿನಿಂದ ಇಲ್ಲಿಯವರೆಗೆ ಭಾರತ ಕ್ರಿಕೆಟ್ ರಂಗದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿವೆ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಇಂಗ್ಲೆಂಡ್ನ ಲಾರ್ಡ್ಸ್ನಲ್ಲಿ 1983ರಲ್ಲಿ ವಿಶ್ವಕಪ್ ಕ್ರಿಕೆಟ್ ಜಯಿಸಿದ ಭಾರತ ತಂಡ ಸ್ವದೇಶಕ್ಕೆ ಬಂದಿಳಿದಿತ್ತು. ಆಟಗಾರರಿಗೆ ನಗದು ಪುರಸ್ಕಾರ ನೀಡಲು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯವರ ಬಳಿ ಹಣವೇ ಇರಲಿಲ್ಲ. ಅದಕ್ಕಾಗಿ ಭಾರತದ ಗಾನಾ ಕೋಗಿಲೆ ಲತಾ ಮಂಗೇಶ್ಕರ್ ಸಂಗೀತ ಕಾರ್ಯಕ್ರಮವನ್ನು ನಡೆಸಿ ಹಣವನ್ನು ಸಂಗ್ರಹಿಸಲಾಯಿತು. ಅದರಿಂದಾಗಿ ಕಪಿಲ್ ದೇವ್ ಬಳಗದ ಆಟಗಾರರಿಗೆ ತಲಾ 1 ಲಕ್ಷ ರೂಪಾಯಿಯನ್ನು ನೀಡಲಾಗಿತ್ತು. ಇದಾಗಿ 40 ವರ್ಷಗಳು ಸರಿದಿವೆ. ಈ ಅವಧಿಯಲ್ಲಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ವಿಶ್ವದ ಶ್ರೀಮಂತ ಕ್ರೀಡಾ ಸಂಸ್ಥೆಗಳಲ್ಲಿ ಒಂದಾಗಿ ಬೆಳೆದಿದೆ. ಕ್ರಿಕೆಟ್ ಕ್ಷೇತ್ರದ ದೊಡ್ಡಣನೇ ಆಗಿದೆ. ಅದರ ಸಂಪತ್ತು 1,000,000,000,000 ರೂಪಾಯಿ. ಆಟಗಾರರು ಕೋಟಿಗಳ ಲೆಕ್ಕದಲ್ಲಿ ಸಂಭಾವನೆ ಪಡೆಯುತ್ತಿದ್ದಾರೆ. ಇಷ್ಟೆಲ್ಲಕ್ಕೂ ಕಾರಣ ಭಾರತದಲ್ಲಿರುವ ಕ್ರಿಕೆಟ್ ಅಭಿಮಾನಿಗಳ ಬೃಹತ್ ಬಳಗ ಅಂತಲೇ ಹೇಳ್ಬೋದು. ಅದನ್ನು ಸೃಷ್ಟಿಸಿದ ಶ್ರೇಯ ಏಕದಿನ ಕ್ರಿಕೆಟ್ಗೆ ಸಲ್ಲಲೇಬೇಕು. ಕಪಿಲ್ ದೇವ್ ಬಳಗವು ವಿಶ್ವಕಪ್ ಜಯಿಸಿದ ಕಾಲಘಟ್ಟದಲ್ಲಿಯೇ ದೇಶಕ್ಕೆ ಟೆಲಿವಿಷನ್ ಕೂಡ ಕಾಲಿಟ್ಟಿತ್ತು. ಕ್ರಿಕೆಟ್ ಮತ್ತು ಟೆಲಿವಿಷನ್ ಜೊತೆಯಾಟ ರಂಗೇರಿತು. ಏಕದಿನ ಕ್ರಿಕೆಟ್ ಜನಪ್ರಿಯತೆ ತುತ್ತ ತುದಿಯನ್ನು ಏರುತ್ತೆ. ಮಾರುಕಟ್ಟೆ ಜಗತ್ತು ಪ್ರಚಾರಕ್ಕಾಗಿ ಮುಗಿಬಿದ್ದಿತ್ತು. ಕ್ರಿಕೆಟ್ ಜನಪ್ರಿಯತೆ ಹೆಚ್ಚಿಸಲು ನಿಯಮಗಳಲ್ಲಿ ಬದಲಾವಣೆಗಳಾಗ್ತವೆ. ಹೀಗಾಗಿ ಕ್ರಿಕೆಟ್ ಆಟವೇ ಇವತ್ತು ದೊಡ್ಡ ಮಾರುಕಟ್ಟೆಯಾಗಿ ಬೆಳೆದಿದೆ. ಅಷ್ಟೇ ಅಲ್ಲ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಬ್ಬರೂ ಕ್ರಿಕೆಟ್ನೊಂದಿಗೆ ನಂಟು ಬೆಳೆಸಲು ತುಳಿಯುತ್ತಾರೆ. ಅದಕ್ಕಾಗಿಯೇ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ತಂಡ ಕಟ್ಟುತ್ತಾರೆ. ವರ್ಚುವಲ್ ಗೇಮಿಂಗ್, ಗಲ್ಲಿ ಕ್ರಿಕೆಟ್, ಕಾರ್ಪೊರೇಟ್ ಕ್ರಿಕೆಟ್ಗಳಲ್ಲಿ ಆಡಿ ತಾವೇ ತಾರೆಗಳಂತೆ ಬೀಗುತ್ತಾರೆ. ಅಷ್ಟರ ಮಟ್ಟಿಗೆ ಕ್ರಿಕೆಟ್ ಇವತ್ತು ಜನಪದವಾಗಿಬಿಟ್ಟಿದೆ. ಕ್ರಿಕೆಟ್ ಆಟ ನೋಟ ಎಷ್ಟೇ ಬದಲಾಗಲಿ, ಸೋಲು ಗೆಲುವುಗಳಿಗೆ ಯಾವುದೇ ಆಟಗಾರರ ಕಾಣಿಕೆ ನೀಡಲಿ ಬಿಡಲಿ, ಖ್ಯಾತಿ ಅಪಖ್ಯಾತಿಗಳು ಮಾತ್ರ ನಾಯಕನಿಗೆ ಬರುತ್ತವೆ. ಅದು ವಿಶ್ವಕಪ್ ಟೂರ್ನಿಗಳ ಫಲಿತಾಂಶಗಳು ನಾಯಕನ ಸುತ್ತಮುತ್ತಲೇ ಇರುತ್ತವೆ. ಭಾರತದ ಮಟ್ಟಿಗಂತೂ ಈ ಸಂಪ್ರದಾಯ ಬೇರೆಲ್ಲ ದೇಶಗಳಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಅದಕ್ಕಾಗಿಯೇ ಭಾರತ ತಂಡದ ನಾಯಕತ್ವವನ್ನು ಯಾರೇ ವಹಿಸಿಕೊಂಡರೂ ಅವರನ್ನು ಕಪಿಲ್ ದೇವ್ ಅಥವಾ ಮಹೇಂದ್ರ ಸಿಂಗ್ ಧೋನಿ ಅವರೊಟ್ಟಿಗೆ ತುಲನೆ ಮಾಡುವುದು ಈಗ ರೂಢಿಯಾಗಿಬಿಟ್ಟಿದೆ. ಅವರಿಬ್ಬರು ವಿಶ್ವಕಪ್ ಗೆದ್ದುಕೊಟ್ಟಿರುವುದೇ ಇದಕ್ಕೆ ಕಾರಣ. ಕಪಿಲ್ ದೇವ್ ಸಾಧನೆ ಮಾಡಿದ್ದ ಕಾಲಕ್ಕೂ ಧೋನಿ ಕಪ್ ಗೆದ್ದ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಕಪಿಲ್ ಆಡುತ್ತಿದ್ದ ಸಂದರ್ಭದಲ್ಲಿ ಕ್ರಿಕೆಟ್ ಬೆಳವಣಿಗೆಯು ಇನ್ನೂ ಬಾಲ್ಯಾವಸ್ಥೆಯಲ್ಲಿಯೇ ಇತ್ತು. ಆದರೆ ಧೋನಿ ಆಡಿದ ಸಂದರ್ಭದಲ್ಲಿ ಬೆಳೆದು ಹೆಮ್ಮರವಾಗಿತ್ತು. T20 ಬಿರುಗಾಳಿಗೆ ಅದು ಬಿದ್ದು ಹೋಗದಂತೆ ಕಾಪಾಡುವ ಸವಾಲು ಎದುರಲ್ಲಿ ಇತ್ತು. ಕಪಿಲ್ ಮತ್ತು ಧೋನಿ ಸಾಧನೆಯ ನಡುವಿನ 28 ವರ್ಷಗಳು ಭಾರತದ ಕ್ರಿಕೆಟ್ ಮಟ್ಟಿಗೆ ಪ್ರಮುಖವಾಗಿದ್ವು. ಈ ಅವಧಿಯಲ್ಲಿ 2 ಬಾರಿ ಅಂದರೆ 1987 ಮತ್ತು 1996ರಲ್ಲಿ ಭಾರತ ವಿಶ್ವಕಪ್ ಟೂರ್ನಿಗೆ ಆತಿಥ್ಯವನ್ನು ವಹಿಸಿತ್ತು. ಆದರೆ ಪ್ರಶಸ್ತಿಯನ್ನು ಗೆಲ್ಲಲಾಗಿರಲಿಲ್ಲ. ಕಪಿಲ್ ನಂತರ ಮೊಹಮ್ಮದ್ ಅಜರುದ್ದೀನ್, ಸೌರವ್ ಗಂಗೂಲಿ, ಸಚಿನ್ ತೆಂಡೂಲ್ಕರ್ ಮತ್ತು ರಾಹುಲ್ ದ್ರಾವಿಡ್ ಅವರ ನಾಯಕತ್ವವನ್ನು ಭಾರತ ಕಂಡಿದೆ. ಅಜರುದ್ದೀನ್ ಉತ್ತಮ ಆಟಗಾರ ಮತ್ತು ನಾಯಕ ಎಂಬುದರಲ್ಲಿ ಸಂಶಯವೇ ಇರಲಿಲ್ಲ. ಆದರೆ ಅವರಿಗೆ ಅಂಟಿದ ಮ್ಯಾಚ್ ಫಿಕ್ಸಿಂಗ್ ಕಳಂಕ ಭಾರತ ಕ್ರಿಕೆಟ್ಗೆ ಸಂಚಕಾರವನ್ನು ತಂದಿತ್ತು. ನಂತರ ಗಂಗೂಲಿ ನಾಯಕತ್ವದಲ್ಲಿ ಸಚಿನ್, ಜಾವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ, ದ್ರಾವಿಡ್, ವಿ.ಎಸ್. ಲಕ್ಷ್ಮಣ್, ವೀರೇಂದ್ರ ಸೆಹ್ವಾಗ್, ಜಹೀರ್ ಖಾನ್, ಹರ್ಭಜನ್ ಸಿಂಗ್ ತಂಡಕ್ಕೆ ಮರುಜೀವವನ್ನು ತಂದಿದ್ರು. 2003ರ ವಿಶ್ವಕಪ್ ಟೂರ್ನಿಯಲ್ಲಿ ಪ್ರಶಸ್ತಿಯನ್ನು ಅಲ್ಪ ಅಂತರದಲ್ಲಿ ತಪ್ಪಿಸಿಕೊಂಡಿತ್ತು. ಆನಂತರ 2007ರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಪಾತಾಳವನ್ನು ಕಂಡಿತ್ತು. ಇದರಿಂದಾಗಿ 2011ರ ವಿಶ್ವಕಪ್ ಟೂರ್ನಿಯ ಜಯ ಭಾರತಕ್ಕೆ ಮಹತ್ವದಾಗಿತ್ತು. ತಂಡವನ್ನು ಈ ಮಟ್ಟಕ್ಕೆ ಕರೆದೊಯ್ಯಲು ಧೋನಿ ಮುಂದಿದ್ದ ಹಾದಿ ಸುಲಭವಾಗಿರಲಿಲ್ಲ. T20 ಕ್ರಿಕೆಟ್ ಭರಾಟೆಯು ಒಡ್ಡಿದ ಸವಾಲುಗಳನ್ನು ಎದುರಿಸುವ ಒತ್ತಡ ಕೂಡ ತಂಡದ ನಾಯಕರು ಮತ್ತು ಕೋಚ್ಗಳ ಮುಂದಿತ್ತು. 3 ಮಾದರಿಗಳಲ್ಲಿಯೂ ಆಡುವ ಆಟಗಾರರನ್ನು ಮಾನಸಿಕ ಮತ್ತು ದೈಹಿಕವಾಗಿ ಸಬಲಗೊಳಿಸಿ ದುಡಿಸಿಕೊಳ್ಳುವ ಹೊಸ ಕಲೆಯನ್ನು ಕಲಿಯಬೇಕಾಗಿತ್ತು. ಈ ಸವಾಲಿನಲ್ಲಿ ಧೋನಿ ಮತ್ತು ಆಗಿನ ಕೋಚ್ ಗ್ಯಾರಿ ಕಸ್ಟನ್ ಗೆದ್ದು ಬೀಗಿದ್ರು. 2013ರಲ್ಲಿ ಧೋನಿ ಬಳಗವು ಚಾಂಪಿಯನ್ಸ್ ಟ್ರೋಫಿ ಕೂಡ ಜಯಿಸಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಭಾರತ 1 ICC ಟ್ರೋಫಿಯನ್ನು ಇದುವರೆಗೂ ಗೆದ್ದಿಲ್ಲ. T20 ಮತ್ತು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಮತ್ತು ಏಕದಿನ ಮಾದರಿಗಳಲ್ಲಿ ನಾಕೌಟ್ ಹಂತಗಳಲ್ಲಿಯೇ ಭಾರತ ಇಡವಿದೆ. 2017ರಲ್ಲಿ ಏಕದಿನ ಮತ್ತು T20 ತಂಡಗಳ ನಾಯಕತ್ವ ವಹಿಸಿಕೊಂಡ ವಿರಾಟ್ ಕೊಹ್ಲಿ ಅವರಿಗೆ ಈ ವೈಫಲ್ಯವೇ ಮುಳುವಾಗಿದ್ದು, ಸಚಿನ್ ತೆಂಡೂಲ್ಕರ್ ಅವರ ರನ್ಗಳ ದಾಖಲೆಯನ್ನು ಮೀರಿ ನಿಲ್ಲುವ
ಸಮರ್ಥ ಆಟಗಾರನೆಂಬ ಹೆಗ್ಗಳಿಕೆಯಿಂದ ಕಿಂಗ್ ಕೊಹ್ಲಿ ದ್ವಿಪಕ್ಷೀಯ ಸರಣಿಗಳಲ್ಲಿ ನಾಯಕರಾಗಿ ಉತ್ತಮ ಫಲಿತಾಂಶವನ್ನು ಹೊಂದಿದ್ರು. ಆದರೆ ಪ್ರಶಸ್ತಿ ಜಯಿಸದೇ ಇರುವುದು ಅವರ ನಾಯಕತ್ವಕ್ಕೆ ಕಪ್ಪು ಚುಕ್ಕೆಗಳಾದವು. ಟಿ ಟ್ವೆಂಟಿ ಮತ್ತು ಟೆಸ್ಟ್ ನಾಯಕತ್ವವನ್ನು ತಾವಾಗಿಯೇ ಬಿಟ್ಟುಕೊಡ್ತಾರೆ. ಏಕದಿನ ನಾಯಕತ್ವದಿಂದ ಅವರನ್ನು ಬಿಸಿಸಿಐ ಕೆಳಗಿಳಿಸಿತ್ತು. ಕೊಹ್ಲಿ ನಂತರ ಚುಕ್ಕಾಣಿ ಹಿಡಿದಿರುವ ರೋಹಿತ್ ಶರ್ಮಾ ಅವರ ಎದುರು ಇರುವ ಸವಾಲುಗಳು ಇನ್ನೂ ಭಿನ್ನವಾಗಿವೆ. ಆದರೆ ಕಠಿಣವಲ್ಲ. ಏಕಕಾಲಕ್ಕೆ ನಾಲ್ಕು ರಾಷ್ಟ್ರೀಯ ತಂಡಗಳನ್ನು ರಚಿಸಬಹುದಾದಷ್ಟು ಆಟಗಾರರು ಬೆಂಚ್ನಲ್ಲಿದ್ದಾರೆ. ಸೀನಿಯರ್ ಮತ್ತು ಜೂನಿಯರ್ಗಳು ಸಮಬಲದ ಪೈಪೋಟಿ ನಡೆಸುತ್ತಿದ್ದಾರೆ. ಅಲ್ಲದೆ ಕೋಟಿ ಕೋಟಿ ಹಣ ತಂದುಕೊಡುವ ಐಪಿಎಲ್ನಲ್ಲಿ ನೀಡುವ ಪ್ರದರ್ಶನವೂ ಕೂಡ ಮಾನದಂಡವಾಗುತ್ತಿದೆ. ಇವೆಲ್ಲವೂ ತಂಡದ ಆಯ್ಕೆ ಮೇಲೆ ಪ್ರಭಾವವನ್ನು ಬೀರುತ್ತಿವೆ. ಆದ್ದರಿಂದ ಹನ್ನೊಂದರ ಬಳಗವನ್ನು ಕಣಕ್ಕಿಳಿಸುವುದು ಸುಲಭದ ಮಾತಲ್ಲ. ಆರ್ ಅಶ್ವಿನ್ ಅವರಂಥ ಅನುಭವಿ ಆಟಗಾರನು ಯುವ ಆಟಗಾರ ಅಕ್ಷರ್ ಪಟೇಲ್ ಅವರ ಬದಲಿಗೆ ಸ್ಥಾನ ಪಡೆಯುವಂತಹ ಪೈಪೋಟಿಯ ಜಗತ್ತು ನಿರ್ಮಾಣವಾಗಿದೆ. ಇದರ ನಡುವೆಯೂ ಕಳೆದ ತಿಂಗಳವರೆಗೂ ಗಾಯಾಳುಗಳಾಗಿದ್ದ ಜಸ್ಪ್ರೀತ್ ಬೂಮ್ರಾ, ಕೆ ಎಲ್ ರಾಹುಲ್, ಶ್ರೇಯಸ್ ಅಯ್ಯರ್ ಫಿಟ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ, ಶುಭಮನ್ ಗಿಲ್, ಇಶಾನ್ ಕಿಶನ್ ಫಾರ್ಮ್ಗೆ ಮರಳಿದ್ದಾರೆ. ಆಲ್ರೌಂಡರ್ ತ್ರಿವಳಿಗಳಾದ ರವೀಂದ್ರ ಜಡೇಜಾ, ಹಾರ್ದಿಕ್ ಪಾಂಡ್ಯ ಮತ್ತು ಆರ್ ಅಶ್ವಿನ್ ಇವರಲ್ಲಿ ಯಾರು ಕಪಿಲ್ ದೇವ್ ಅಥವಾ 2011 ಯುವರಾಜ್ ಸಿಂಗ್ ಅವರ ಸ್ಥಾನವನ್ನು ತುಂಬಲಿದ್ದಾರೆ ಎಂಬ ಕುತೂಹಲವಿದೆ. ಮೊಹಮ್ಮದ್ ಸಿರಾಜ್ ಮತ್ತು ಮೊಹಮ್ಮದ್ ಶಮಿ ಅವರ ಸ್ವಿಂಗ್ ಕೂಡ ಪರಿಣಾಮಕಾರಿಯಾಗಬಲ್ಲದು. ಆದ್ದರಿಂದ ರೋಹಿತ್ ಕೆಲಸ ಸುಲಭವಾಗಿದೆ ಅಂತಲೇ ಹೇಳ್ಬೋದು. ಇಷ್ಟರ ಮಧ್ಯೆ ಅವರು ತಮ್ಮ ಸ್ವಂತ ಬ್ಯಾಟಿಂಗ್ ಫಾರ್ಮ್ ಹಾಗೂ ನಿರ್ಧಾರ ಕೈಗೊಳ್ಳುವ ತಂತ್ರಗಾರಿಕೆ ಸುಧಾರಿಸಿಕೊಳ್ಳಬೇಕಾಗಿರುವುದೇ ಪ್ರಮುಖ ಸವಾಲಾಗಿದೆ. ಈ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ ಮತ್ತು ಪಾಕಿಸ್ತಾನ ತಂಡಗಳು ಭಾರತಕ್ಕೆ ಕಠಿಣ ಪೈಪೋಟಿಯೊಡ್ಡಬಲ್ಲವು. ಮೊದಲೆರಡು ವಿಶ್ವಕಪ್ ಟೂರ್ನಿಗಳ ಚಾಂಪಿಯನ್ಸ್ ವೆಸ್ಟ್ ಇಂಡೀಸ್ ಈ ಬಾರಿ ಅರ್ಹತೆಯನ್ನು ಗಿಟ್ಟಿಸಿಕೊಂಡಿಲ್ಲ. ಅಫ್ಘಾನಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳು ಅಚ್ಚರಿಯ ಫಲಿತಾಂಶವನ್ನು ನೀಡಬಲ್ಲವು. ಈ ಸಲ ವಿಶ್ವ ಚಾಂಪಿಯನ್ಸ್ ಯಾರಾಗ್ತಾರೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಏಕದಿನ ಕ್ರಿಕೆಟ್ ಮಾದರಿಯು ಭವಿಷ್ಯ ಹೇಗಿರಲಿದೆ ಎಂದು ಅಭಿಮಾನಿಗಳ ದಂಡು ನಿರ್ಣಯಿಸಲಿದೆ. ಈ ಬಾರಿ ಕ್ರಿಕೆಟ್ ಟೂರ್ನಿ ಭಾರತದಲ್ಲಿ ಆಯೋಜನೆಗೊಂಡಿರುವುದರಿಂದ ಭಾರತಕ್ಕೆ ಇದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಬಾರಿಯಾದರೂ ಭಾರತದ ತಂಡ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟು ಗೆಲುವನ್ನು ಸಾಧಿಸಲೇ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.